ನಮಸ್ತೆ ಗೆಳೆಯರೆ. ಅಹೋರಾತ್ರ ಯಾವತ್ತೂ ಸಂವಿಧಾನಕ್ಕೆ ಗೌರವ ಕೊಡ್ತಾನೆ. ಸಂವಿಧಾನದ ಅರಿವಿಲ್ಲದ ಆ ಹೆಣ್ಣ ನಿಂದಕ ಷಂಡಾಭಿಮಾನಿಗಳ ಅಭಿಮಾನ ರಾಕ್ಷಸ ಷಂಡ ದರ್ಶನನ ಹುಚ್ಚಿನಲ್ಲಿ ಅವನ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಅಹೋರಾತ್ರ ಭಾರವ ಕರ್ನಾಟಕಕ್ಕೆ ಕಾಲಿಡೋ ನನ್ನ ಕರ್ನಾಟಕ ನಮ್ಮ ತಂದೆಯ ಕರ್ನಾಟಕ ನಮ್ಮೆಲ್ಲರ ಕರ್ನಾಟಕ ಅಹೋರಾತ್ರ ಹುಟ್ಟಿ ಓದು ಬೆಳೆದ ಕರ್ನಾಟಕ ಇದಕ್ಕೆ ಬರಲಿಕ್ಕೆ ಯಾರಪ್ಪನ ಅನುಮತಿ ಬೇಕು ಷಂಡ ದರ್ಶನನ ಅನುಮತಿನೂ ಬೇಡ ಷಂಡ ದರ್ಶನನ ಅಪ್ಪ ಕೂಗು ಭೂತ ನ ದರ್ಶನನೂ ಬೇಡ ಅವನ ಮಗ राजीव जेवियर इस दौरान के विमान कमांडर रैना मनीषा कनिका मोजीदा और मैं फाजिल आपके मुल्क की कैप्टन हूँ. हम हिंदी अंग्रेजी और कन्नड़ा बोल सकते हैं. धन्यवाद. लेडीज एंड जेंटलमैन पैसेंजर्स ಯಾರಪ್ಪನ ಅನುಮತಿ ಇಲ್ಲದೆ ಓಡಾಡಿದ್ದೇನೆ. ಆನಂದದಿಂದ ಓಡಾಡಿದ್ದೇನೆ. ಓಡಾಡುತ್ತೇನೆ. ಓಡಾಡುತ್ತಲೇ ಇರುತ್ತೇನೆ. ಭುವನೇಶ್ವರಿಯ ಕರ್ನಾಟಕ ಇದು. ಇಷ್ಟ ಬಂದಿದ್ದೆಲ್ಲ ನೋಡಿಕೊಂಡು ಬಂದಿದ್ದೇನೆ. ಒಬ್ಬಂಟಿಯಾಗಿ ಓಡಾಡಿದ್ದೇನೆ. ಇನ್ನಾದರೂ ಹುಚ್ಚು ಬಿಟ್ಟು ಸಾಂವಿಧಾನಿಕವಾಗಿ ನಡೆದುಕೊಳ್ಳಿ. ನೀವು ಹೆಣ್ಣ ನಿಂದನೆ ನಿಲ್ಲಿಸುವ ತನಕ ನಿಮಗೆ ಷಂಡ ಮೂತ್ರೆ ಬೀಳುತ್ತಲೇ ಇರುತ್ತದೆ. ನಿಮ್ಮನ್ನು ಷಂಡಾಭಿಮಾನಿಗಳು ಷಂಡ ದರ್ಶನ ಷಂಡ ಕಿಚ್ಚ ಎಂದು ಹೇಳುತ್ತಲೇ ಇರುತ್ತಾನೆ ಅಹೋರಾತ್ರ. ಅದು ನಿಲ್ಲುವುದಿಲ್ಲ. ಎಚ್ಚರದಿಂದಿರಿ. ನಮ್ಮನ್ನ ಅಕ್ಕನ ಸೂಳೆ ಎಂದು ಹೆಣ್ಣುಗಳನ್ನು ಅವಮಾನ ಮಾಡುವ ನಿಮಗೆ ಷಂಡ ಮುದ್ರೆಯಲ್ಲದೆ ಬೇರೇನು ಕೃತಿಯಿಲ್ಲ. ಮತ್ತೆ ಬರುತ್ತೇನೆ. ಮತ್ತೆ ಮತ್ತೆ ಬರುತ್ತೇನೆ. ಸಂವಿಧಾನ ಮೀರುವ ನಿಮಗೆ ಸಂವಿಧಾನ ಮೀರದ ಅಹೋರಾತ್ರನ ಈ ಬಿಸು ಮಾತುಗಳು. ಅಹೋರಾತ್ರನಿಗೆ ಭಾರತೀಯ ಸಂವಿಧಾನದ ಮೇಲೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ರವರ ರಚನೆಯ ಸಂವಿಧಾನದ ಮೇಲೆ ಅಪಾರ ನಂಬಿಕೆ ಇರುವುದರಿಂದಲೇ ಇಷ್ಟು ರಾಜಾರೋಷವಾಗಿ ಓಡಾಡಿದ್ದೇನೆ. ನಿಮ್ಮಂತಹ ಕ್ರಿಮಿಕೀಟಗಳಿಗೆ ಹೆದರುವಷ್ಟು ಸಡಿಲವಾಗಿಲ್ಲ ನಮ್ಮ ಸಂವಿಧಾನ. ಎಚ್ಚರದಿಂದಿರಿ ಹುಚ್ಚ ಅಭಿಮಾನಿಗಳೇ. ಮುತ್ತಿಗೆ ಹಾಕಿದೆಯು ನ್ಯೂಸ್ ಚಾನೆಲ್ಗೆ ಎಂದು ಹೇಳಿಕೊಳ್ಳುತ್ತೀರಾ? ಮುತ್ತಿಗೆ ಅನ್ನುವುದೇ ಒಂದು ಅಸಂವಿಧಾನಿಕ ಪದ. ಅದು ಆ ನ್ಯೂಸ್ ಚಾನೆಲ್ಲರವರಲ್ಲೂ ಉದಯ ಟಿವಿಯರವರಲ್ಲೂ ಹೊಂದಾಣಿಕೆ ಒಗ್ಗಟ್ಟು ಇದ್ದಿದ್ರೆ ಅಷ್ಟು ಜನ ಜೈಲು ಪಾಲಾಗ್ತಿದ್ರು. ನಿಮ್ಮದು ಎಷ್ಟೇ ಇರಲಿ ಒಗ್ಗಟ್ಟಿರಲಿ, ಅದೇ ನ್ಯೂಸ್ ಚಾನೆಲ್ ಅವರನ್ನ ಈ ಷಂಡ ದರ್ಶನ ಸುಳೆ ಮಕ್ಕಳು ಎಂದಾಗ ಈ ಷಂಡಾಭಿಮಾನಿಗಳು ಎಲ್ಲಿ? ಆ ರೀತಿ ನ್ಯೂಸ್ ಅಲ್ಲಿ ಕೇಳುವುದು ಬಿಟ್ಟು ಕ್ಷಮೆಯಾಚಿಸಿದ ನ್ಯೂಸ್ ಆಂಕರ್ಗೆ ಧಿಕ್ಕಾರ. ವಾಕ್ ಸ್ವಾತಂತ್ರ್ಯದಲ್ಲಿ
ಆಪಾತ್ ಸ್ಥಿತಿಯಲ್ಲಿ ನುಡಿಸಿಕೊಳ್ಳುವುದಕ್ಕೆ ಮುನ್ನ ನುಡಿದ ತುಟಿಗಳನ್ನು ಬಲಿಯಿರುವ ಶಂಕಾಭಿಮಾನಿಗಳ ಧನ್ಯವಾದ ಅಹೋರಾತ್ರ.